ಕೆಜಿಬಿ ಊದ್ ಬಿಟ್ಬಿಡ್ತೀಯ, ನಿಮ್ಮ ಅಪ್ಪನ ಗೊತ್ತಿದ್ರೆ ಧರ್ಮಸ್ಥಳಕ್ಕೆ ಬಂದು ನೀನ್ ನೋಡೋಣ. ನಿಮ್ಮ ಅಪ್ಪನ ಗೊತ್ತಿದ್ರ ನೀನ್ ಧರ್ಮಸ್ಥಳ ಬಾರ ನೋಡೋಣ, ಅದನ್ನ ಮುಟ್ಟ ನೋಡೋಣ. ಏಯ್ ಸೀಳ್ ಬಿಡ್ತೀವಿ, ಸೀಳ್ ಬಿಡ್ತೀವಿ ಧರ್ಮಸ್ಥಳ ಮಂಜುನಾಥನ ಕಡೆ. ನೀನು ಬೆಟ್ಟ ತೋರಿಸಿದ್ರೆ, ಹೆಗ್ಡೆಯವ್ರ ಕಡೆ ಬೆಟ್ಟ ತೋರಿಸಿದ್ರೆ, ಏ ನಾಯಿ. ಸೌಜನ್ಯರ ಮೇಲೆ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ 3 ಇಂಚು ಮಣ್ಣನ್ನು ತುಂಬಿ ವಿಕೃತಿ ಮೆರೆದಂತಹ ಆ ವಿಕೃತ ಕಾಮಿಗೂ ಇವತ್ತು ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ವಿಡಿಯೋವನ್ನ ಮಾಡಿ ಕಾಮ ವಾಂಚೆಯನ್ನು ತೀರಿಸಿಕೊಂಡು ವಿಡಿಯೋವನ್ನ ಮಾಡಿ ಇವತ್ತು ಬಹಿರಂಗವಾಗಿ ಜನರ ಮುಂದೆ ತಲುಪಿಸಿದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಸರಚಾಚಾರ್ಯರಿಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ, ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಇವರೂ ವಿಕೃತ ಕಾಮಿಗಳು, ಅವರೂ ವಿಕೃತ ಕಾಮಿ. ಇದು ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅವ್ಯಾಹಿತವಾಗಿ ನಡೀತಾ ಇರುವಂತಹ ದೌರ್ಜನ್ಯ. ಜನ ಪ್ರಶ್ನೆ ಮಾಡಬೇಕು, ಜನ ದನಿ ಎತ್ತಬೇಕು. ನಿಜಕ್ಕೂ ಹೆಣ್ಣು ಮಕ್ಕಳು, ಇವತ್ತು ಹುಬ್ಬಳ್ಳಿನಲ್ಲಿ ನೇಹಾ ಕೊಲೆ ಆಯ್ತು, ಚಿತ್ರನಟಿ ಪ್ರಿಯಾ ಸೌದಿಯವರು ಕೂಗಾಡಿದ್ದೇನು, ಅರ್ಚಾಡಿದ್ದೇನು, ಏನು ಮುಸಲ್ಮಾನರ ಬಗ್ಗೆ ಹೇಳಿದ್ದೇನು. ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಹೆಣ್ಣು ಮಗಳ ಹತ್ಯೆ ಆಗಿದೆ, ಪ್ರಿಯಾ ಸೌದಿಯವರು ಎಲ್ಲಿ ಹೋದ್ರು? ಕೊಡಗಿನಲ್ಲಿ ಒಂದು ವಿದ್ಯಾರ್ಥಿಯ ರುಂಡ ಕಡಿದ್ರು, ಅವನು ವಿಕೃತ ಕಾಮಿ, ಅವನನ್ನ ಅವನ ಬಗ್ಗೆ ಯಾರಾದರೂ ಮಾತಾಡಿದ್ರ? ಹಾಸನದಲ್ಲಿ ಸಾವಿರಾರು ಜನ ಇದು ಮಾಡಿದ್ರಲ್ಲ, ಯಾರಾದರೂ ಮಾತಾಡಿದ್ರ? ಇವತ್ತು ಬೆಳ್ತಂಗಡಿಯ ಪೊಲೀಸ್ನವರು ಮಹಾವೀರ್ ಜೈನ್ ಎಂಬ ವ್ಯಕ್ತಿಯನ್ನ ಹುಡುಕುತ್ತಾ ಇದ್ದಾರಂತೆ. ಮಹಾವೀರ್ ಜೈನ್ ಎಲ್ಲಿದ್ದೀಯಪ್ಪ? ಈ ಪ್ರಶ್ನೆನ ಏನು ದಕ್ಷಿಣ ಕನ್ನಡದ ಭಾಗದವರು ಕೇಳ್ತಾ ಇದ್ದಾರೆ. ಯಾತಕ್ ಕೇಳ್ತಾ ಇದ್ದಾರೆ ಅಂದ್ರೆ, ಅಹಿಂಸೆಯನ್ನು ಸಾರುವಂತಹ ಮಹಾವೀರನ ಹೆಸರಿಟ್ಕೊಂಡಿರುವಂತಹ ಮಹಾವೀರ್ ಜೈನ್ ಎಂಬ ವ್ಯಕ್ತಿ ಏನು ಕುಸುಮಾವತಿ ಮತ್ತು ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾನೆ, ಪಬ್ಲಿಕ್ ಆಗಿ ಹಲ್ಲೆ ಮಾಡ್ತಾನೆ, ನಾಲಗಿಯನ್ನ ಕಡಿದು ಹಲ್ಲೆ ಮಾಡ್ತಾನೆ. ಇವನ ಹೆಸರು ಮಹಾವೀರ ಜೈನ್. ಇಡೀ ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸಿದಂತಹ, ಅಹಿಂಸೆಯನ್ನು ಹೇಳಿದಂತಹ ಮಹಾವೀರನ ಹೆಸರಿಟ್ಕೊಂಡಿರುವಂತಹ ಮಹಾವೀರ ಜೈನ್ ಮಾಡಿದಂತಹ ಕೆಲಸ ಏನು ಅಂತಂದ್ರೆ, ಹಿಂಸೆಯನ್ನು ಕೊಟ್ಟಿರುವಂತದ್ದು. ಅವರ ಮಕ್ಕಳ ಮೇಲೆ, ತನ್ನ ಮಗಳಿಗೆ ನ್ಯಾಯ ಬೇಕು ಅಂತೇಳಿ 12 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಸೌಜನ್ಯ ಕುಟುಂಬದವರ ಮೇಲೆ ಹಲ್ಲೆ ಮಾಡ್ತಾರೆ. ಅದು ಎಂತಹ ಸ್ಥಳದಲ್ಲಿ? ಧರ್ಮ ಉಳಿಬೇಕಾದಂತಹ ಸ್ಥಳದಲ್ಲಿ, ಧರ್ಮಕ್ಕೆ ನ್ಯಾಯ ಸಿಗಬೇಕಾದಂತಹ ಸ್ಥಳದಲ್ಲಿ, ನ್ಯಾಯದಾನ ಕೊಡ್ತೀನಿ ಅಂತ ಹೇಳುವಂತಹ ಸ್ಥಳದಲ್ಲಿ ನ್ಯಾಯಕ್ಕೋಸ್ಕರವಾಗಿ ಕುಟುಂಬದವರು ಬೀದಿಗಿಳಿದ್ರೆ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಇವತ್ತಿನವರೆಗೂ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಘಟನೆ, ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಘಟನೆಗೆ ಇವತ್ತಿನವರೆಗೂ ಆ ವ್ಯಕ್ತಿಯನ್ನ ಕರೆಸಿ FIR ಆಗಿದೆ, ಆ ವ್ಯಕ್ತಿಯನ್ನ ಕರೆಸಿ ವಿಚಾರಣೆ ನಡೆಸಿಲ್ಲ. ಕುಸುಮಾವತಿ ಅವರ ಕುಟುಂಬದವರನ್ನ 2 ಬಾರಿ 3 ಬಾರಿ ಠಾಣೆಗೆ ಕರೆಸ್ಕೊಂಡಿದ್ದಾರೆ ಇದೇ ವಿಚಾರವಾಗಿ. ನೋಡಿ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ, ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ, ಹಾರಿಕೆಯ ಉತ್ತರಗಳನ್ನ ಕೊಡ್ತಾರೆ. ಇವತ್ತು ಏನು ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟಿದ್ರು ಸಹ ಇವತ್ತಿನವರೆಗೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ. ದಕ್ಷಿಣ ಕನ್ನಡದ ಏನು DIG ಆಗಿರ್ಬೋದು, SP ಅವರಾಗಿರ್ಬೋದು, ಇದರ ಬಗ್ಗೆ ಯಾವುದೇ ಸಕಾರಾತ್ಮಕವಾದಂತಹ ಉತ್ತರಗಳನ್ನ ಕೊಡ್ತಾ ಇಲ್ಲ. ಅಕ್ವಿಟಲ್ ಕಮಿಟಿ ರಚನೆಯೂ ಆಗಿಲ್ಲ. ಅಲ್ಲಿಗೆ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ? 400ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ, ಅತ್ಯಾಚಾರಗಳಾಗ್ತಾ ಇದ್ದಾವೆ, ಆತ್ಮಹತ್ಯೆಗಳಾಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ ನೀವು? ಗೃಹ ಸಚಿವರು ಹಾರಿಕೆ ಉತ್ತರ ಕೊಡ್ತೀರಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ತೀರಿ. ಇಲ್ಲಿ ಧರ್ಮ ನೆಲೆಸಿರುವಂತಹ ಸ್ಥಳದಲ್ಲಿ ಇಲ್ಲಿ ಬೆಳ್ತಂಗಡಿಯ ಪೊಲೀಸ್ನವರು ಒಬ್ಬ ಸ್ಥಳೀಯವಾಗಿರುವಂತಹ ಮಹಾವೀರ್ ಜೈನ್ ಎಂಬುವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಆನೆ ಮಾಹುತನ ಏನು ಆನೆ ಮಾಹುತ ಜೋಡಿ ಕೊಲೆಯ ಬಗ್ಗೆ ದೂರು ಕೊಟ್ಟರು ಸಹ ಇವತ್ತಿನವರೆಗೂ ಅದನ್ನ ಏನು ತನಿಖೆ ಪ್ರಾರಂಭ ಮಾಡಿಲ್ಲ. ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ದಾವೆ, ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದೆ. ಅವತ್ತು ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದು 3ರಿಂದ 4 ಜನ ಹೆಚ್ಚು ಅಂತ ಹೇಳಿದ್ರು ಸಹ ಅದರ ಬಗ್ಗೆ ತುಟಿ ಬೀಸ್ತಾ ಇಲ್ಲ. ಧರ್ಮವನ್ನ ಕಾಪಾಡ್ತೇನೆ, ನ್ಯಾಯದಾನವನ್ನ ಕೊಡ್ತೇನೆ ಅಂತ ಹೇಳುವಂತವರು ಅವರ ಏನು ಅಂತಹ ಪರಮ ಪವಿತ್ರವಾದಂತಹ ಸ್ಥಳದಲ್ಲಿ ಬೆಂಗಳೂರಿನಿಂದ ಜನರನ್ನ ಕರೆಸಿದ್ರು. ಸೌಜನ್ಯ ಹೋರಾಟಗಾರರಿಗೆ ಉತ್ತರ ಕೊಡೋದಕ್ಕೆ ಬೆಂಗಳೂರಿನಿಂದ ಜನ ಕರೆಸ್ತಾರೆ.
ಅವನು ಯಾರೋ ಬೆಂಗಳೂರಿನ ಮಹಾನುಭಾವ, ಎದೆ ಸೀಳಿಬಿಡ್ತೇನೆ, ರಕ್ತ ಬಸಿತೀನಿ ಅಂತೇಳಿ ಆ ಅಹಿಂಸೆಯನ್ನು ಸಾರುವಂತಹ ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ರಕ್ತ ಬಸಿಯುವ ಮಾತನ್ನ ಹೇಳ್ತಾನೆ, ರಕ್ತ ಬಸಿಯುವಂತ ಮಾತನ್ನ ಹೇಳ್ತಾನೆ. ಎಲ್ಲವೂ ಸಹ ಅಪವಿತ್ರಗೊಳಿಸಿ ಇವತ್ತು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಏನೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಇವರ ತಮ್ಮ ಮನೆಯ ತನ್ನ ಅಣತಿಯಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನ ಸರಿ ಮಾಡದೇ ಇರೋರು ಇವತ್ತು ಇನ್ನೊಬ್ಬರಿಗೆ ಉಪದೇಶ ಹೇಳ್ತಾರೆ. ಒಬ್ಬ ಸೌಜನ್ಯ ಎಂಬ ಪ್ರಕರಣವನ್ನ ಇಟ್ಟುಕೊಂಡು 12 ವರ್ಷಗಳಿಂದ ನ್ಯಾಯಕ್ಕೋಸ್ಕರ ಕೇಳ್ತಾ ಇರುವಂತದ್ದು ದಾಖಲೆಗಳನ್ನ ಬಿಡುಗಡೆ ಮಾಡ್ತಿದ್ರು ಸಹ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಅಂತೇಳಿ ಹಿಂದೂ ಧರ್ಮದವರ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳು ಮತ್ತು ಅನ್ಯಾಯಗಳು ಮತ್ತು ಕೊಲೆಗಳ ಬಗ್ಗೆ ಯಾರೂ ಸಹ ಬಾಯಿ ತೆಗೆದೇ ಇರುವಂತದ್ದು, ಸೌಜನ್ಯ ಪರ ಹೋರಾಟಗಾರರನ್ನ ಹತ್ತಿಕ್ಕುವಂತದ್ದು, ಮಾತೆತ್ತಂದ್ರೆ ಏನು ಕೋರ್ಟಿನ ಮೊರೆ ಹೋಗುವಂತದ್ದು. ಇಲ್ಲಿ ಕೇಳ್ತಾ ಇರುವುದು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಇಲ್ಲಿ ಮಹಾವೀರ ಜೈನ್ ಎಂಬ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇದನ್ನಾದ್ರೂ ಕೇಳ್ಬೇಕಲ್ಲ, ಬೆಳ್ತಂಗಡಿಯ ಪೊಲೀಸ್ನವರು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಯಾತಕ್ಕೆ ಕೊಡ್ತಾ ಇಲ್ಲ. ಹಾಗಾದ್ರೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಯಾಕೆ ಆ ಸುತ್ತಮುತ್ತ ಇರುವಂತಹ ಮಹಾವೀರ ಜೈನನ್ನ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಕಸ್ಟಡಿಗೆ ತಗೊಂಡ್ಲಿಲ್ಲ, ಯಾಕೆ ಅವರು ನಡೆಸಿದಂತಹ ಹಲ್ಲೆ ಮಾಡಿದಾರಲ್ಲ ಅದಕ್ಕೆ ಯಾಕೆ ನೀವು ಕ್ರಮ ಕೈಗೊಳ್ಳಲಿಲ್ಲ, ಇದರ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ವಾ, ಯಾಕೆ ಮಾಡ್ಬೇಕು, ಯಾತಕ್ಕೋಸ್ಕರ ಮಾಡ್ಬೇಕು. ಅಪ್ರಾಪ್ತ ಬಾಲಕಿಯರು ತಮ್ಮ ಜೀವವನ್ನು ಕಳ್ಕೊಂಡಿರುವಂತದ್ದು, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರುವಂತದ್ದು, ಗರ್ಭಗುಡಿಯಲ್ಲಿ 3 ಇಂಚು ಮಣ್ಣನ್ನು ತುಂಬಿರುವಂತವರು ಅಪ್ರಾಪ್ತ ಬಾಲಕಿಯರು, 3 ಜನ ವಿದ್ಯಾರ್ಥಿನಿಯರು ಇವತ್ತು ಒಂದೇ ಕಾಲೇಜಿನಲ್ಲಿ ಇವತ್ತು ಜೀವವನ್ನು ಕಳ್ಕೊಂಡಿರುವಂತವರು, ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತವರು, ಗರ್ಭವತಿ ಆಗಿರುವಂತವರು, ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇದೆ. ನಾವು ಪ್ರಶ್ನೆ ಮಾಡಬೇಕು. ಇವತ್ತು ನಿಜಕ್ಕೂ ಮೀನಾಕ್ಷಿ ಬಾಳಿ ಎಂಬ ಹೆಣ್ಣುಮಗಳು ಇವತ್ತು ಹಾಸನ ಛಲವನ್ನ ಕರೆ ಕೊಟ್ಟಿದ್ದಾರೆ, ಹಾಸನ ಛಲ ಕರೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ನಾವಿದ್ದೀವಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತೇಳಿ ಆತ್ಮಸ್ಥೈರ್ಯ ತುಂಬೋದಕ್ಕೆ ಮೀನಾಕ್ಷಿ ಬಾಳಿಯವರು ಕರೆ ಕೊಟ್ಟಿದ್ದಾರೆ. ಇಂತಹ ಹೋರಾಟಗಳಾಗಬೇಕು. ಇದೇ ಸೌಜನ್ಯ ಪ್ರಕರಣದಲ್ಲಿ ಮೀನಾಕ್ಷಿ ಬಾಳಿಯವರು ಸಹ ಇದೇ ಬೆಳ್ತಂಗಡಿನಲ್ಲಿ ಹೋರಾಟ ಮಾಡಿದ್ರು, ಕರೆ ಕೊಟ್ಟಿದ್ರು, ಧ್ವನಿ ಎತ್ತಿದ್ರು. ಇಂತಹ ಧ್ವನಿಗಳು ಹೆಚ್ಚು ಹೆಚ್ಚು ಆಗಬೇಕು. ನಮಗ್ಯಾಕೆ ನಮಗ್ಯಾಕೆ ಅಂತ ಕೂತ್ಕೊಂಡ್ರೆ ಇಂತಹ ಹೆಣ್ಣು ಮಕ್ಕಳನ್ನ ನಾವು ಬಲಿ ಕೊಡ್ತಾನೇ ಹೋಗ್ತಾ ಇರ್ತೀವಿ. ಇಂತಹ ವಿಕೃತ ಕಾಮಿಗಳನ್ನ, ಗರ್ಭಗುಡಿಗೆ 3 ಇಂಚು ಮಣ್ಣನ್ನ ತುಂಬಿದಂತಹ ವಿಕೃತ ಕಾಮಿಗೂ ಪ್ರಜ್ವಲ್ ರೇವಣ್ಣನಿಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ನೊಂದವರ ಪರವಾಗಿರುತ್ತೆ, ನೊಂದವರ ಪರವಾಗಿರುತ್ತೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಪರವಾಗಿರುತ್ತೆ, ಅನ್ಯಾಯದ ವಿರುದ್ಧ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.